कीर्तन पद्धति कीर्तन विचार कीर्तन महत्व पुरंदरदास नम कहित्य के अद्वितीय को विचार मनुष्यन अज्ञान अंधकार मूढ़भक्ति मुंबले हाके साकु मार्गदर्शन कड़े तरगति हेतने मनुष्य जीवित ते ती नोड़कुंत संगति जीवंत अशन वशन कोई कनिष्ठ सौलभ्यवे पुत्र सत्तमेले आत्म के शांति कारण नूरार जन गुणगे अथवा शिवन आराधन अथवा वैकुंठ शम समाराधन प्रयोजन कड़े दास साहित्य अश्विनी देवते पुरंदर दास कनकदास अद्वितीय स्थान कनकदास पुरंदर दास विभिन्न नेलेगट्टन्नु सामान्यवागि विजयनगर साम्राज्यद कालघट्टदल्लि नम्म कनकदास बदुकिद्रु एन्नुवंतह संगति इल्लि इवत्तिन हावेरी जिल्लेय हिरेकेरूरु तालूकिन बाड एन्नुवंत ऊरिनल्लि कनकदासरु जनिसुत्तारे बीरप्प मत्तु बच्चम्म एन्नुवंतवरु ते तुम कनकदास ते बीरप्प विजयनगर साम्राज्य कालघट सुमार 72 ग्राम नाड़ोलिकता अदे वृत्तिया कनकदास मुंदर पुरंद कनकदास विजयनगर साम्राज्य कालघट सेनाधिपत कार्यनिर्वह ना इतिहास साकु युद्ध पागल गमन आवयुद्ध यार मेरे युद्ध अदर जयशाली आदो अथवा इलाव एवंतु नमें इन विषय अलभ्यवे वो सत्य कनकदास मानव समाज को प्रामाणिकवंत प्रयत्न कनकदास पुरंदरदास समकालीन पुरंदरदास हेगलिको समाज दुर्बत मौढ़भक्त अज्ञान अंधकार निवार प्रामाणिकवंत प्रयत्न कीर्तन मुख्यमंत्री जो जो कविया नम कनकदास तुम मुख्य सामान्यवा कनकदास मोहन तरंगणी अथवा रामदान चरितेबू मुंत हरिभक्ति सारे मुंत कृति आवती सदर्भ जाति व्यवस्थेन खंड केस प्रस्तुत कनकदास साकु मुंडिके रचने नोड़ता केवल कीर्तने अस्े मुंडिके कृति रचने पुरंदरदास गुर व्यासतीर्थर कनकदास मन पात्र यह रीति
ಸಂದರ್ಭದಲ್ಲಿ ತಮ್ಮ ಕೀರ್ತನೆಗಳ ಮುಖಾಂತರ ಸಮಾಜವನ್ನು ಯಾವ ರೀತಿಯಾಗಿ ತಿದ್ದುವಂತಹ ಒಂದು ಪ್ರಯತ್ನವನ್ನು ಅಥವಾ ಕೆಲಸವನ್ನು ಮಾಡಿದರು ಎನ್ನುವಂತಹದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೋಡೋಣ. ಇಲ್ಲಿ ಎರಡು ದಿನದ ಸಂಸಾರ ಎನ್ನುವಂತಹ ಒಂದು ಕೀರ್ತನೆ. ಈ ಒಂದು ಕೀರ್ತನೆಯ ಭಾಗದಲ್ಲಿ ಕನಕದಾಸರು ಸಮಾಜಕ್ಕೆ ಏನು ಸಂದೇಶವನ್ನು ನೀಡ್ತಾರೆ ಎನ್ನುವಂತಹದ್ದನ್ನು ನೋಡೋಣ. ಇಲ್ಲಿ ಎರಡು ಎನ್ನುವಂತಹ ಸಂಖ್ಯಾವಾಚಿ ಶಬ್ದ ನಮಗೆ ತುಂಬ ಮುಖ್ಯವಾದದ್ದು, ತುಂಬ ಧ್ವನಿಪೂರ್ಣವಾದ ಅಷ್ಟೇ ಸೂಚ್ಯವಾದಂತಹ ಒಂದು ಶಬ್ದ ಇದೆ. ಈಗ ನಾವು ಹಾಗೆಯೇ ಲೋಕಾರೂಢಿಯಾಗಿ ಬಳಸ್ತೇವೆ, ಈ ಎರಡು ದಿನದ ಸಂಸಾರ, ಮೂರು ದಿನದ ಸಂಸಾರ, ಈಗಿನ ನಾವು ಎರಡು ಅಥವಾ ಮೂರು ಎನ್ನುವಂಥ ಶಬ್ದಗಳನ್ನು ಬಳಸ್ತೇವೆ. ಎರಡು ಎನ್ನುವಂತಹದ್ದು ಹುಟ್ಟು ಮತ್ತು ಸಾವು, ಹುಟ್ಟು ಮೊದಲು ಸಾವು ನಂತರ, ಈ ಎರಡು ಕೊನೆಗಳನ್ನು ಸಂಕೇತಿಸು ಎರಡು ಎನ್ನುವಂತಹ. ಇಲ್ಲಿ ಮೂರು ಎನ್ನುವಂತಹದ್ದು ಹುಟ್ಟು, ಯೌವನ, ಇಳಿ ವಯಸ್ಸು ಅಥವಾ ಉಪ್ಪು ಅಥವಾ ವೃದ್ಧಾಪ್ಯ ಅಥವಾ ಸಾವನ್ನು ಸಂಕೇತಿಸುತ್ತೆ. ಇಲ್ಲಿ ಎರಡು ಹುಟ್ಟು ಮತ್ತು ಸಾವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವೆಲ್ಲ ಇಲ್ಲಿ ಯಾವುದೋ ಒಂದು ಕಾರಣ ಸಂಬಂಧದಿಂದ ಈ ಭೂಮಿಯ ಮೇಲೆ ನಾವು ಬಂದಿದ್ದೇವೆ. ನಮ್ಮ ಪ್ರತಿಯೊಬ್ಬರ ಹುಟ್ಟಿಗೂ ಒಂದೊಂದು ತೆರನಾದಂತಹ ಕಾರಣ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ ಅಥವಾ ನೋಡ್ತೇವೆ. ಕೆಲವರು ಹೆಚ್ಚು ಶ್ರೀಮಂತರು ಇರ್ಬೋದು, ಹೆಚ್ಚು ಬುದ್ಧಿವಂತರು ಇರ್ಬೋದು, ಕೆಲವರು ಬಡವರಿರ್ಬೋದು, ಅನಾಥರಿರ್ಬೋದು, ನಿರ್ಗತಿಕರಿರ್ಬೋದು, ಆರೋಗ್ಯವಂತರಿರ್ಬೋದು, ಅನಾರೋಗ್ಯ ಪೀಡಿತರಿರ್ಬೋದು. ಇವುಗಳಿಗೆಲ್ಲ ಕಾರಣ ಏನಂತಂದರೆ ಹಿಂದಿನ ಜನ್ಮದ ಪಾಪ ಪುಣ್ಯದ ಫಲ. ಜೈನ ಧರ್ಮದಲ್ಲಿ ಅದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಈ ಮನುಷ್ಯನ ದೇಹ ಎನ್ನುವಂತಹದ್ದು ಹಿಂದಿನ ಜನ್ಮದ ಪಾಪ ಪುಣ್ಯದ ಫಲ. ಪುರಾತನ ಕರ್ಮಯತ್ತಮಂತೆ ದೇಹಿಗಳ ಸತ್ತು ಅಂತ ಜೈನ ಫಿಲಾಸಫಿಯಲ್ಲಿ ವಿಚಾರ ಮಾಡ ವಿಷಯ ಏನೇ ಇರಲಿ, ಇಲ್ಲಿ ದಾಸರು ರಾಮಾಯಣ, ಪುರಾಣ, ಮಹಾಭಾರತ, ಭಾಗವತ, ಅಷ್ಟಾದಶ ಪುರಾಣಗಳನ್ನು ಎಲ್ಲವನ್ನೂ ಕೂಡ ಸಾರ್ವಭೂತವಾಗಿ ಓದಿಕೊಂಡಿದ್ದರು. ಅಲ್ಲಿ ಬರುವಂತಹ ವ್ಯಕ್ತಿಗಳು, ಅಲ್ಲಿ ಬರುವಂತಹ ದೃಷ್ಟಾಂತಗಳನ್ನು ತಮ್ಮ ಕೀರ್ತನೆಗೆ ವಸ್ತುವನ್ನಾಗಿ ಇಟ್ಟುಕೊಂಡರು. ಇಲ್ಲಿ ಕೀರ್ತನೆ ಯಾವುದೇ ಕಥೆಗಳನ್ನು ಹೇಳೋದಿಲ್ಲ, ಅವೆಲ್ಲವೂ ಕೂಡ ಬಿಡಿ ಬಿಡಿಯಾದಂತಹ ಮುಕ್ತಕಗಳು. ಈ ಬಿಡಿ ಬಿಡಿಯಾದಂತಹ ಮುಕ್ತಕಗಳಲ್ಲಿ ಸಮಾಜವನ್ನು ತಿದ್ದುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಕೀರ್ತನಕಾರರು ವಚನಕಾರರಷ್ಟೇ ಗಂಭೀರವಾಗಿ ಮಾಡಿರುವಂತಹದ್ದನ್ನು ನಾವು ಇಲ್ಲಿ ಒಂದು ಕಡೆ ಸ್ವತಃ ಕನಕದಾಸರ ಹೇಳಿದರು ಏನು ಅಂತಂದರೆ, ಮನುಷ್ಯ ಇಲ್ಲಿ ಎಲ್ಲಿಯವರೆಗೂ ಬದುಕಿರ್ತಾರೋ ಅಲ್ಲಿಯವರೆಗೆ ಹರಿಯ ಧ್ಯಾನವನ್ನು, ಶ್ರೀಮನ್ ನಾರಾಯಣನ ಧ್ಯಾನವನ್ನು, ಅಥವಾ ವಿಷ್ಣು ಪರಮಾತ್ಮನ ಅಥವಾ ಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಭಕ್ತಿ ಮಾರ್ಗ ಎನ್ನುವಂತಹದ್ದು ತುಂಬ ಮುಖ್ಯ ಇರುವಂತಹದ್ದನ್ನು ಇಲ್ಲಿ ಎಲ್ಲರೂ ಕೂಡ ಸಾದರಪಡಿಸುತ್ತಾರೆ. ನಾವು ಈ ಸಂಸಾರದ ತಕ್ಷಣವೇ ಕೇವಲ ನಾನು, ನನ್ನ ಹೆಂಡತಿ, ಮಕ್ಕಳು ಅಥವಾ ನಮ್ಮ ಕುಟುಂಬದ ಇನ್ನಿತರ ಸದಸ್ಯರು ಎನ್ನುವಂತಹದ್ದು ಬೇಡ. ಈ ಕನಕದಾಸರು ತುಂಬ ಕ್ಲಿಷೆಯಾಗಿ ಒಂದೆಡೆ ಹೇಳ್ತಾರೆ, ಈ ಮನುಷ್ಯನನ್ನ ಕುರುಡು ನಾಯಿಗೆ ಕೊಡಿಸ್ತಾರೆ. ಕುರುಡು ನಾಯಿ ತಾ ಸಂತೆಗೆ ಬಂದಂತೆ ಅದು ಏತಕ್ಕೆ ಬಂತು, ಕಂಡ ಹೆಣಕು ಕಡಿದೀತಂತೆ, ಕಂಡ ಸಕ್ಕರೆ ಹಿತವಿಲ್ಲುವಂತೆ, ಎಂಡಿರ ಮಕ್ಕಳ ನೆಚ್ಚೀತಂತೆ, ಕೊಂಡು ಹೋಗುವಾಗ ಯಾರೆಲ್ಲ ಬಂದಿದೆ ಅಂತ ಕನಕದಾಸರ ಕೀರ್ತನೆಯಲ್ಲಿ ಹೇಳ್ತಾರೆ. ಕಾರಣ
ಹೇಗೆ ಇರಬೇಕು ಅನ್ನುವಂಥದ್ದನ್ನು ಸೂಚ್ಯವಾಗಿ ಹೇಳ್ತಾ ಹೋಗ್ತಾರೆ. ಎರಡರಿಂದ ಸಂಸಾರ, ಸಂಸಾರ ಅಂತಂದರೆ ಪರಸ್ಪರ ಒಂದು ಗಂಡ ಹೆಂಡತಿಯರ ಒಂದು ಕೂಡುವಿಕೆ, ಅವರು ನಡೆಯುವ ರೀತಿ ಅದು ಸಂಸಾರ. ಪರಸ್ಪರ ಗಂಡ ಹೆಂಡತಿ ಮಕ್ಕಳು ನಾವು ಒಟ್ಟಾಡ್ತದ್ರೆ ಇವೆಲ್ಲವನ್ನು ಕೂಡ ನಾವು ಸಂಸಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೇವೆ. ಜೀವನ ಅನಿತ್ಯವಾದದ್ದು, ಮೊದಲು ಮಾನವರು ಬದುಕಿನಲ್ಲಿ ಜ್ಞಾನಿಗಳಾಗಬೇಕು, ನಂತರ ಸದಾಚಾರ ಸನ್ನಡತೆಗಳನ್ನು ಕೈಗೂಡಿಸಿಕೊಂಡು ಸ್ವಹಿತಕ್ಕಿಂತಲೂ ಹೆಚ್ಚಾಗಿ ಪರಹಿತ ಚಿಂತನೆಯಲ್ಲಿ ನಡೆದು ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಎಂಬ ಧೋರಣೆಯು ಈ ಕೀರ್ತನೆಯಲ್ಲಿ ವ್ಯಕ್ತವಾಗಿದೆ. ಕೀರ್ತನೆ ತುಂಬ ಸರಳವಾದ ವಿಚಾರಗಳನ್ನು ಹೇಳಿದರೂ ಕೂಡ ಮನುಷ್ಯನನ್ನು ಅಷ್ಟೇ ಸಂಕೀರ್ಣವಾದಂತಹ ವಿಚಾರದಲ್ಲಿ ಆಲೋಚನೆಗೆ ಒಳಗು ಮಾಡುತ್ತದೆ. ಮನುಷ್ಯನಿಗೆ ಜ್ಞಾನ ಎನ್ನುವಂಥದ್ದು ತುಂಬ ಮುಖ್ಯ. ನಾವು ಇಲ್ಲಿ ಹೀಗೆ ಪುರಂದರದಾಸರ ಕೀರ್ತನೆಯಲ್ಲೂ ಕೂಡ ಅದನ್ನೇ ನಾವು ನೋಡಿದ್ದೇವೆ. ಜ್ಞಾನಿ ಜ್ಞಾನವಂತರಾಗಬೇಕು ಅಂತ, ಜ್ಞಾನವಂತರಾಗಬೇಕು ಅಂತ. ಇಲ್ಲಿ ಮನುಷ್ಯ ಜ್ಞಾನವಂತರಾಗಬೇಕೆನ್ನುವಂತಹದ್ದನ್ನು ಹೇಳ್ತಾ ಇನ್ನೂ ಮುಂದೆ ಬರೆದು ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕು ಎನ್ನುವಂತಹದ್ದನ್ನು ಹೇಳ್ತಾ ಹೋಗ್ತಾರೆ. ಕೇವಲ ಸ್ವಹಿತಾಸಕ್ತಿ, ಕೇವಲ ಸ್ವಂತ ಹಿತಾಸಕ್ತಿ ಅದನ್ನು ಬಿಡಬೇಕು. ಸ್ವಂತ ಹಿತಾಸಕ್ತಿಯ ಬದಲಾಗಿ ಪರಹಿತವನ್ನು ಕೂಡ, ಪರರ ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಕೇವಲ ನಮ್ಮದೇ ನಾವು ನೋಡ್ಕೊಳ್ಳುವಂಥ ಒಂದು ಸ್ವಾರ್ಥವನ್ನು ನಮ್ಮಲ್ಲಿ ಬೇಡ. ಮನುಷ್ಯ ನಿಸ್ವಾರ್ಥ ಮತ್ತು ನಿರ್ಲಿಪ್ತ ರೀತಿಯಲ್ಲಿ ಬದುಕಬೇಕು ಎನ್ನುವಂತಹ ಕನಕದಾಸರು ಈ ಒಂದು ಕೀರ್ತನೆಯಲ್ಲಿ ಕರೆ ಕೊಡ್ತಾ ಇದ್ದಾರೆ. ಫಲ ಏನು ಇಲ್ಲದ ಎರಡು ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ, ಹಸಿದು ಬಂದವರಿಗೆ ಅಶನವಿಯನ್ನು ಬೇಕೋ, ಶಿಶುವಿಗೆ ಪಾಲ್ಗಂಡೆಯನ್ನು ಕುಡಿಸಬೇಕೋ, ಹಸನಾದ ಭೂಮಿಯನ್ನು ದಾರೆ ಎರೆಯಲು ಬೇಕೋ, ಹುಸಿಯಾಡದನೆ ಭಾಷೆ ನಡೆಸಬೇಕು, ಕಳ್ಳತನಗಳ ಮಾಡಿ ಒಡಲು ಬರೆಯಲು ಬೇಡ, ಹುಳ್ಳಿಟ್ಟ ಸಭೆಯೊಳಗೆ ಕುತ್ಸಿತವೂ ಬೇಡ, ಒಳ್ಳೆಯವನಾರೆಂಬ ಬಲು ಹೆಮ್ಮೆ ಪಡಬೇಡ, ಬಾಳ್ವೆಸ್ತರವೆಂದು ನೀ ನಂಬಿಕೆಡಬೇಡ, ದೊರೆತನವು ಬಂದಾಗ ಕೆಟ್ಟುದ ಮುಡಿಯಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಬೆರೆಯಬೇಡ, ಸಿರಿವಂತ ಶ್ರೀ ಕಾಗಿನೆಲೆ ಯಾಗಿದೇಶವನ ಚರಣಕುಮಾರವ ಸೇರಿ ಸುಖಿಯಾಗುವ ಮನುಷ್ಯ. ಇಲ್ಲಿ ಕೊನೆಯ ಎರಡು ಸಾಲದಲ್ಲಿ ಈ ಕೀರ್ತನೆಯ ಉದ್ದೇಶ ಏನು ಅಂತ ಹೇಳಿ ಅಂದರೆ ಪ್ರತಿಯೊಬ್ಬರೂ ಕೂಡ ಶ್ರೀಮನ್ನಾರಾಯಣನ ಅಥವಾ ಶ್ರೀಹರಿಯ ಅಥವಾ ಕಾಗಿನೆಲೆ ಆದಿತ್ಯೇಶವನ ಆ ಒಂದು ಶರಣ ಕಮಲಗಳಲ್ಲಿ ಒಂದಾಗಬೇಕು. ಇಲ್ಲಿ ಕಾಗಿನೆಲೆ ಆದಿತ್ಯೇಶವ ಎನ್ನುವಂತಹದ್ದು ನಮ್ಮ ಕನಕದಾಸರ ಆ ಒಂದು ಆರಾಧ್ಯ ದೈವ, ಆರಾಧ್ಯ ದೈವ. ಇಲ್ಲಿ ಕಾಗಿನೆಲೆ ಆದಿತ್ಯೇಶವ ಎನ್ನುವಂತಹ ಒಂದು ಅಂಕಿತದಲ್ಲಿಯೇ ಕೀರ್ತನೆಗಳನ್ನು ಇಲ್ಲಿ ರಚಿಸಿರುವಂತಹದ್ದನ್ನು ಕೂಡ ನೋಡ್ತಾ ಹೋಗ್ತೇವೆ. ಏನು ಇಲ್ಲದ ಎರಡು ದಿನದ ಸಂಸಾರದಲ್ಲಿ, ಸಂಸಾರದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ ದಾಸರು. ಇದು ನಶ್ವರ ಅಂತ ಹೇಳ್ತಾರೆ. ನಶ್ವರ ಅಂತಂದ್ರೆ ನಾವೇನಂದ್ಕೊಂಡಿದ್ವಿ, ನಾನು ಹೆಂಡತಿ ಮಕ್ಕಳು ಹೆಂಡತಿಯಿಂದ ಸಿಗುವ ಸುಖ ಅಥವಾ ಇನ್ನಿತರ ಸುಖ ಇನ್ನಿತರ ಸವಲತ್ತುಗಳು ಇವುಗಳನ್ನೇ ನಾವು ತೃಪ್ತಿದಾಯಕವಾದಂತಹ ಅಂಶಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವುಗಳಿಂದ ಉಂಟಾಗಬಹುದಾದಂತಹ ಅವರು ಕೊಡಬಹುದಾದಂತಹ ಸುಖವೇ ನಾವು ಪರಮಸುಖ ಅಂತ ಅಂದ್ಕೊಂಡಿದ್ದೇವೆ. ಆದರೆ ಈ ಸಂಸಾರ ಎನ್ನುವಂತಹದ್ದು ಏನಿದೆಯೋ ಇದು ಇಲ್ಲಿ ಯಾರೂ ಕೂಡ ಸಂಸಾರಿ ಆಗಬೇಡಿ ಅಂತ ಇಲ್ಲಿ ಕನಕದಾಸರು ಕರೆಯನ್ನು ಕೊಡ್ತಾ ಇದ್ದಾರೆ. ನೀವು ಸಂಸಾರವನ್ನು ಬಿಟ್ಟು ಎಲ್ಲರೂ ಕೂಡ ಬ್ರಹ್ಮಚಾರಿಗಳಾಗಿ ಅಂತ ಅವರು ಹೇಳ್ತಾ ಇಲ್ಲ. ಬದಲಾಗಿ ನೀವು ಸಂಸಾರಿಗಳಾದರೂ ಕೂಡ ಪರಹಿತವನ್ನು ಮಾಡಬೇಕು, ಶ್ರೀಮನ್ನಾರಾಯಣನ ಒಂದು ಕಾಣಿಕೆಯನ್ನು ಪಡೆಯಬೇಕು, ಅವನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾರೆ. ಕೇವಲ 30 ಸಂಸಾರ 30 ಹೆಂಡತಿ ಮಕ್ಕಳು ಅದೇ
ವಿಧರ್ಮ ದಾನಕ್ಕೆ ಪ್ರಸ್ತಾಪ ದಾನವನ್ನು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಎನ್ನುವಂತಹದನ್ನು ವಿದುರ ಅಲ್ಲಿ ಶ್ರುತಪಡಿಸ್ತಾರೆ. ಅಶಕ್ತರಿಗೆ ಏನೋ ಕೈಲ ಆಗದೇ ಇರುವಂಥವರಿಗೆ ದಾನವನ್ನು ನೀಡಬೇಕು ಅಂತ ಹೇಳ್ತಾರೆ. ದಾನವನ್ನು ಹೇಗೆ ಕೊಡಬೇಕು ಅಂತಂದರೆ ನಾವು ನಮ್ಮ ಸ್ವಂತ ಪರಿಶ್ರಮ ಏನಿದೆಯೋ ನಮ್ಮ ಸ್ವಂತ ಪರಿಶ್ರಮದಿಂದ ಬಂದದ್ದನ್ನು ನಮ್ಮ ಸ್ವಂತ ಸಂಪಾದನೆಯಿಂದ ಬಂದದ್ದನ್ನು ನಾವು ದಾನವಾಗಿ ಕೊಡಬೇಕು ಅಂತ. ಬೇರೆ ಯಾವ ತಲೆಯನ್ನು ಕೊಡಬಿಟ್ಟು ಅವರ ಹಣವನ್ನು ವಸೂಲಿ ಮಾಡಿ ನಾನು ಕೊಟ್ಟೆ ಇದು ನಂದು ಅಂತ ಹೇಳೋದಲ್ಲ, ಅದು ದಾನವಾಗಿ ಕಳಿಸಿಕೊಳ್ಳೋದು ಎನ್ನುವಂಥದ್ದು ವಿಚಾರ. ಅದಕ್ಕೆ ಇಲ್ಲಿ ಒಳ್ಳೆಯ ಜ್ಞಾನವಂತರಾಗಬೇಕು ಅಂತ ಹೇಳ್ತಾರೆ. ಜ್ಞಾನವಂತರ ಆದರೆ ಸಮಾಜ ಸುಧಾರಿಸುತ್ತೆ ಎನ್ನುವಂತಹದನ್ನು ಹೇಳುತ್ತೆ. ನೋಡಿದೆ ಜ್ಞಾನದಲ್ಲಿ ದಾನ ಧರ್ಮವನ್ನು ಮಾಡಿ ಅಯ್ಯ ಅಂದರೆ ತಂದೆಗಳು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನೀವು ದಾನ ಧರ್ಮವನ್ನು ನೀವು ಮಾಡಿ ಜ್ಞಾನ ಧರ್ಮಗಳನ್ನು ಕೈಗೂಡಿಸಿಕೊಳ್ಳಿ ಅಂತ ಹೇಳುತ್ತಾ ಮುಂದೆ ಬಂದೆ. ಹಸಿದು ಬಂದವರಿಗೆ ಅಶನವೀಯವು ಬೇಕು. ಯಾರು ಹಸಿದುಕೊಂಡು ಬರ್ತಾರೆ ನಮ್ಮ ಹತ್ರ ಕೇಳ್ತಾರೆ, ಅದು ಭಿಕ್ಷುಕರು ಇರ್ಬೋದು ಅಥವಾ ಬೇರೆ ಯಾರೇ ಇರಬಹುದು ಅಥವಾ ಭಗವಂತನೇ ನಮ್ಮನ್ನು ಪರೀಕ್ಷೆ ಮಾಡುವ ಸಲುವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನಮ್ಮ ಬಳಿ ಕಳುಹಿಸಲೂಬಹುದು. ಈ ಥರ ಕೂಡ ನಡೀಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅರ್ಥ ನಾವನ್ನು ಆತ್ರ ಉಪೇಕ್ಷೆ ಮಾಡ್ತೀವಿ. ಈ ರೀತಿ ಇರುವಂತಹ ಒಂದು ಸಂದರ್ಭದಲ್ಲಿ ಹಸಿದು ನಮ್ಮ ಬಳಿ ಬಂದಂಥವರಿಗೆ ಆಶನ ಆಶನ ಅಂತಂದರೆ ಅನ್ನ ವೀರು ವೀರು ಅಂತಂದರೆ ಕೊಡಬೇಕಂತೆ. ನಾವು ಯಾರು ನಮ್ಮನ್ನು ಹಸ್ಕೊಂಡು ಬರ್ತಾರೆ, ಹಸ್ಕೊಂಡು ಬಂದಂತಹ ವ್ಯಕ್ತಿಗೆ ನಾವು ಉದಾರವಾಗಿ ಅನ್ನವನ್ನು ದಾನ ಮಾಡಬೇಕಂತೆ, ಅವನು ಹೊಟ್ಟೆಯನ್ನು ತುಂಬಿಸಬೇಕು ನಾವು ಅನ್ನುವಂಥದ್ದನ್ನು ಹೇಳುತ್ತಾ. ಶಿಶುವಿಗೆ ಪಾಲ್ಬೆಣ್ಣೆಯನ್ನು ಉಣಿಸಬೇಕು. ಶಿಶುವಿಗೆ ಅಂದರೆ ಮಗುವಿಗೆ, ಮಗುವಿಗೆ ಹಾವು ಮತ್ತು ಬೆಣ್ಣೆಯನ್ನು ಉಣಿಸಬೇಕು ಅಥವಾ ಉಣಿಸಬೇಕು ಅಂತ ಹೇಳ್ತಾರೆ. ಈಗ ಮನೆಯಲ್ಲಿ ಅಥವಾ ಊರಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಈಗ ಮಗುವಿಗೆ ಹಾಲು ಅತ್ಯಂತ ಮುಖ್ಯವಾಗಿ ಬೇಕು, ಹಾಲು ಸಮೃದ್ಧ ಅಂತ ಹೇಳ್ತಾರೆ. ಕೆಲವೊಮ್ಮೆ ಯಾರ ಮನೆಯಲ್ಲಿ ಹಾಲು ಇರುತ್ತೋ, ಯಾರ ಮನೆಯಲ್ಲಿ ಹಾಲು ಹೋಗಿಲ್ಲೋ, ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುತ್ತಾರೋ ಅಂಥವರಿಗೆ ನಾವು ಹಾಲನ್ನು ಬೆಣ್ಣೆಯನ್ನು ನಾವು ತಿನ್ನಿಸಬೇಕಾಗುತ್ತೆ, ಕೊಡುತ್ತೆ ಅದನ್ನು ಕೂಡ ದಾನ ಮಾಡಬೇಕು. ಹಾಲು ಮತ್ತು ಬೆಣ್ಣೆಯ ದಾನ ಇದೆಯಲ್ಲ ಅದು ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾರೆ. ನಾವು ಇತ್ತೀಚೆಗೆ ಬಂದಾಗ ಈ ವಿಷಯ ತುಂಬ ಕೃಷಿ ಆಗುತ್ತೆ. ಯಾಕೆ ಕೃಷಿ ಆಗುತ್ತೆ ಅಂತಂದರೆ ಮನೆಗಳಲ್ಲಿ ದನಕರುಗಳಿದ್ದರೂ ಕೂಡ ಹಾಲನ್ನು ಚೆನ್ನಾಗಿ ಕರೆದು ಅದನ್ನು ಸೀದಾ ಮಾರುಕಟ್ಟೆಗೆ ಹೋಗಿ ಮಾರಿ ಅದನ್ನು ಮನೆಯವರು ಯಾರು ಕೂಡ ಅನುಭವಿಸದೇ ಇರುವಂಥ ಒಂದು ಸ್ಥಿತಿಗೆ ಅಥವಾ ಸಂದಿಗ್ಧಕ್ಕೆ ಇವತ್ತು ನಾವು ರೈತರು ಬಂದಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ತಮ್ಮದೇ ಆದಂತಹ ಆರ್ಥಿಕ ಪರಿಸ್ಥಿತಿಯು ಕೂಡ ಕಾರಣವಾಗಿರುವಂಥದ್ದು ನಮ್ಮ ಗಲಗಳಿರುವಂತೆ. ಅದಕ್ಕೋಸ್ಕರನೇ ಇಲ್ಲಿ ಬೆಣ್ಣೆ ನಾವು ಕೇಳಿದ್ವಿ ಏನು ಅಂತಂದರೆ ಬೆಣ್ಣೆಯನ್ನು ತಿಂದರೆ ಬುದ್ಧಿವಂತರ ಆಗ್ತಾರೆ. ಚಿಕ್ಕ ಮಗುವಿದ್ದಾಗ ಆ ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಹೇಳ್ಬೇಕು. ನೆತ್ತಿ ಎಣ್ಣೆನ ಹಾಕಬೇಕು, ಬಾಯಿಗೆ ಎಣ್ಣೆ ತಿನ್ನಬೇಕು ಅಂತ ಇದೆ. ಹಾಗಾಗಿ ಆ ಹಾಲು ಮತ್ತು ಬೆಣ್ಣೆಯನ್ನು ಮಗುವಿಗೆ ತಿನ್ನಿಸ್ಬೇಕು ಎನ್ನುವಂತಹದನ್ನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಬಿಡದೆ ಉಳಿಸಬೇಕು ಅಂತ ಹೇಳುತ್ತಾ. ಹಸನಾದ ಭೂಮಿಯನ್ನು ದಾರೆ ಎಳೆಯಲು ಬೇಕು. ಈಗ ನಾವು ದಾನ ಮಾಡ್ತೀವಿ ಅಂತಂದರೆ ಎಲ್ಲೋ ಪಾಲು ಬಿದ್ದಿರುವಂತಹ ಜೌಗು ಬಿದ್ದಿರುವಂತಹ ಉಳುಮೆ ಮಾಡಲಿಕ್ಕೆ ಬಾರದೇ ಇರುವಂತಹ ಭೂಮಿಯನ್ನು ನಾವು ದಾನ ಕೊಡುವಂತಹದ್ದು ಅಲ್ಲ. ಯೋಗ್ಯವಾದಂತಹ ಉಳುಮೆಗೆ ಸಹಾಯವಾಗಬಲ್ಲಂತಹ ಉಳುಮೆ ಮಾಡಬಹುದಾದಂತಹ ಜಮೀನನ್ನು ಅಥವಾ ನೆಲವನ್ನು ಅಥವಾ ಭೂಮಿಯನ್ನು ನಾವು ದಾನ ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾರೆ. ಪುಸಿಯಾಡದೆ ಭಾಷೆ ನಡೆಸಲೇಬೇಕು. ನಾವು ಸುಳ್ಳು ಹೇಳಬಾರ್ದು. ಸುಳ್ಳು ನಾವು ಯಾರ್ಯಾರು ಮಾತನ್ನು ಕೊಟ್ಟರೆ ಆ ಮಾತಿನ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಅಲ್ಲಿ ನಮ್ಮ ಈ ಸಲ ನಾನು ಅನೇಕ ಸಂದರ್ಭದಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದೀನಿ. ನುಡಿದು ಕೂಸಿಯಾಗಿದ್ದರೆ ಅದು ಮುನ್ನವೇ ನೇಮ ಅಂತ ಬಸವನವರು ಹೇಳ್ತಾರೆ. ಕೂಸಿದು ನುಡಿಯದಿದ್ದರೆ ಅದು ಮುನ್ನವೇ ನೇಮ ಅಂತ. ಈಗ ನಮಗೆ ನಮ್ಮ ಕೈಲಿ ಆ ಮಾತನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೆ ನಾವು ಮೊದಲು ಮಾತಾಡಬಾರ್ದು. ಉದಾಹರಣೆಗೆ ನಾವು ಯಾರಿಗಾದರೂ ದುಡ್ಡನ್ನು ನನ್ನ ಹತ್ರ ಕೇಳಿರ್ತಾರೆ ಅಥವಾ ನಾನು ಇನ್ನೊಂದು ಬಿಡಿ ಯಾರಾದರೂ ದುಡ್ಡನ್ನು ಸಾಲವಾಗಿ ಹಾಕಿ ಕೇಳಿರ್ತೇನೆ. ಅದು ನನಗೆ
ಅದರಲ್ಲಿ ವಚನ ಅಂತ ಮಾತು ಅಂತ ಮಾತನ್ನು ನಡೆಸಿಕೊಳ್ಳಬೇಕಾಗುತ್ತೆ. ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಬಾರ್ದು ಅಂತದನ್ನು ಹೇಳುತ್ತಾರೆ. ಕಳ್ಳತನಗಳ ಮಾಡಿ ಒಡಲ ಪೊರೆಯನ್ನು ಬಿಡ, ಪೊರೆ ಅಂತಂತಂದ್ರೆ ಪೊರೆ, ಪೊರೆ ಅಂದರೆ ರಕ್ಷಣೆ. ನೀನು ಬದುಕು, ಶ್ರಮ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನೀನು ಬದುಕು. ಸುಮ್ಮನೆ ಕಳ್ಳತನ ಮಾಡಿ ಯಾರೋ ಕಷ್ಟಪಟ್ಟು ಕೆಲಸ ಮಾಡಿ ಕಳ್ಳತನ ದುಡಿದಿರ್ತಾರೆ ಅಂಥದ್ದನ್ನು ನೀನು ವಂಚಿಸುವಂಥ ಅಂಥದ್ದನ್ನು ನೀನು ಕಬಳಿಸುವಂತಹ ಒಂದು ಕೆಲಸವನ್ನು ಮಾಡ್ಕೊಂಡ್ರೆ ಕಳ್ಳತನ ಮಾಡಿ ಒಡಲ ಹೊರೆ ನಿನ್ನ ಹೊಟ್ಟೆ ಒಡಲ ಹೊಟ್ಟೆ ಶರೀರವನ್ನು ದೇಹವನ್ನು ನೀನು ಕಾಪಾಡ್ಕೋಬೇಕು. ಇದು ದುಡಿ ಅಂತ ಗೊತ್ತಿದ್ದ ಕೀರ್ತನೆಕಾರರು ಕಾಯಕ ತತ್ವಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆ ಶ್ರೀಮನ್ನಾರಾಯಣನ ಧ್ಯಾನ ಅಲ್ಲಿ ವಚನದಲ್ಲಿ ಕಾಯಕದ ಜೊತೆಗೆ ಅವನು ಆ ಶಿವನ ಒಂದು ಧ್ಯಾನ ಹೇಗನ್ನ ಅಥವಾ ಕಾಯಕದಲ್ಲಿ ಶಿವನನ್ನು ಕಾಣಬೇಕಂತ ಹೇಗೆ ಹೇಳಿದ್ರು ಇಲ್ಲೂ ಕೂಡ ಅಷ್ಟೇ. ಕಾಯಕದಲ್ಲಿಯೇ ನಾವು ಶ್ರೀಮನ್ನಾರಾಯಣನನ್ನು ಕಾಣಬೇಕಾಗುತ್ತೆ. ಅದಕ್ಕೋಸ್ಕರ ನೀನು ದುಡಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ವಿನಾಕಾರಣ ಕಳ್ಳತನಗಳನ್ನು ಮಾಡಕ್ಕೆ ಹೋಗಬೇಡ ಎನ್ನುವಂಥದ್ದನ್ನು ಹೇಳ್ತಾ ಕುಳ್ಳಿರ್ತ ಸಭೆಯೊಳಗೆ ಕುತ್ಸಿತ ಹೋಗಬೇಡ. ಕುತ್ಸಿತ ಅಂತಂದರೆ ನಿಂದೆ, ನಿಂದೆ ಬೈಗುಣ. ನಾವು ಸುಮ್ಮನೆ ಇನ್ನೊಬ್ಬರನ್ನು ಹೀಯಾಳಿಸುವಂತಹ ಬೈಯುವಂತಹ ಕ್ರಿಯೆ ಅಥವಾ ಕೆಲಸವನ್ನು ಮಾಡಬಾರದು ಎನ್ನುವಂತಹದ್ದನ್ನು ಹೇಳುತ್ತಾ ಒಡನೆ ಒಳ್ಳೆಯವರ ನಾನೆಂದು ಬಲು ಹೆಮ್ಮೆ ಕೂಡ ಬೇಡ. ಕೆಲವರು ತಮ್ಮಷ್ಟಕ್ಕೆ ತಾವೇ ಹೆಮ್ಮೆ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಅದನ್ನು ನಾವು ಸಾಹಿತ್ಯಿಕವಾಗಿ ಅದನ್ನು ನಾವು ಬೇರೆ ಅವರು ಅರ್ಥದಲ್ಲಿ ಅವ್ರನ್ನ ಅರ್ಥೈಸಬೇಕಾಗುತ್ತೆ. ನಾವು ಅದನ್ನು ನಾರ್ಸಿಸ್ ಅಂತ ಕರಿತೇವೆ, ನಾರ್ಸಿಸ್ ಅಂತ ಸ್ವಾಮೋಹ. ಇಲ್ಲಿ ತಮ್ಮಷ್ಟಕ್ಕೆ ತಾವು ಹೆಮ್ಮೆ ಪಡುವಂಥದ್ದು, ನಮ್ಮ ಬಗ್ಗೆ ನಾವು ಅಭಿಮಾನ ಪಡುವಂಥದ್ದು, ನಮ್ಮ ಬಗ್ಗೆ ನಾವು ಪರಿಚಯವನ್ನು ಕೊಡುವಂತಹದ್ದು, ಏ ನಾವೇ ಶ್ರೇಷ್ಠ ಇನ್ನಿದರೆಲ್ಲ ಕನಿಷ್ಠ ಎನ್ನುವಂಥ ಭಾವನೆ ಬೇಡ ಅಂತ ಹೇಳಿಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳುತ್ತಾ ಒಳ್ಳೆ ಒಳ್ಳೆಯವರ ಎಂದು ಬಲು ಹೆಮ್ಮೆ ಕೂಡ ಬೇಡ. ಬಲು ಅಂತಂದ್ರೆ ಅತ್ಯಂತ ಕೆಲವು ಭಾರೀ ಅತೀವವಾದಂತಹ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ರೆ ನಾವು ತುಂಬ ಒಳ್ಳೆಯವರು, ನಾನೇ ಹೇಳ್ತಿದ್ರೆ ಎಲ್ಲರಿಗೂ ಚೆನ್ನಾಗಿದ್ದೇನೆ, ನಾನು ಮಾಡುವ ಕೆಲಸವೇ ಸರಿ, ಇದರಲ್ಲಂತೂ ಸುಳ್ಳು, ಹೀಗೆ ಈ ರೀತಿ ಒಂದು ಭಾವನೆ ಅನ್ನುವಂಥದ್ದು ಬೇಡ. ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ. ನೋಡಿ ನಾವು ಏನು ನಂಬಿಕೊಂಡಿದ್ದಪ್ಪ ಅಂದರೆ ಈ ಸಂಸಾರ ಇರಬೇಕು, ಬಾಳ್ವೆಯಲ್ಲಿ ಬದುಕು, ಬದುಕು ಶಾಶ್ವತ ಅಂತ ನಾವು ನಂಬಿಕೊಂಡಿದ್ದೀವಿ. ಆದರೆ ಬದುಕು ಶಾಶ್ವತವಲ್ಲ, ನೀರ ಮೇಲಿನ ಗುಳ್ಳೆ ಹಾಗೆ, ಉಲ್ಕಾಪಾತದಂತೆ, ಯಾವಾಗ ಬೇಕಾದರೂ ಕೂಡ ಇಂದ್ರ ಧನುವಿನ ಹಾಗೆ, ಇದು ಕ್ಷಣಾರ್ಧದಲ್ಲಿಯೇ ಮಾಯವಾಗಬಹುದು ಅಥವಾ ನಶ್ವರವಾಗಬಹುದು. ಈಗ ಒಂದು ಸಂಸಾರ ಅಂತಂದರೆ ಗಂಡ ಹೆಂಡತಿ ಮಕ್ಕಳು, ಗಂಡ ಸತ್ತ ಹೆಂಡತಿ ಸತ್ತು ಮಕ್ಕಳು ಸತ್ತು ಅಂದರೆ ಆ ಸಂಸಾರದಿಗೆ ಮುಗಿಯಿತು ಸಂಸಾರದ ಕಥೆ. ಹೀಗೆ ಇದ್ಯಾವುದೂ ಕೂಡ ಶಾಶ್ವತವಲ್ಲ, ಇದ್ಯಾವುದೂ ಕೂಡ ಶಾಶ್ವತವಲ್ಲ. ಅದಕ್ಕೋಸ್ಕರನೇ ಸಂಸಾರವನ್ನು ನೀವು ಅತಿಯಾಗಿ ಕೆಡಬೇಡ, ಅತಿಯಾಗಿ ನಂಬಿ ಕೆಡಬೇಡ ಅಂತ ಹೇಳ್ತಾರೆ. ಸಂಸಾರವನ್ನು ಮಾಡಬೇಡಿ ಅಂತ ಇಲ್ಲಿ ಕನಕದಾಸ ಹೇಳ್ತಾ ಇದ್ದಾರೆ. ಸಂಸಾರವನ್ನು ಮಾಡಬೇಡಿ ಅಂತ ಕನಕದಾಸ ಹೇಳ್ತಾ ಇಲ್ಲ, ಸಂಸಾರವನ್ನು ಮಾಡಿ, ಸಂಸಾರ ಮಾಡುವುದರ ಜೊತೆಗೆ ಶ್ರೀಮನ್ನಾರಾಯಣನ ಅಥವಾ ಕಾಗಿನಿ ಆದಿಕೇಶವನನ್ನು ನೀವು ಮನಮುಟ್ಟಿ ಸ್ಮರಿಸಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಇನ್ನೊಂದು ಬಟ್ಟೆಗಾಗಿ ಅಂತ. ಅಲ್ಲಿ ಭಾಳಷ್ಟು ವಿಚಾರ ಚರ್ಚೆ ಆಗ್ತದೆ, ಪ್ರತಿಯೊಬ್ಬರು ಮಾಡುವಂಥದ್ದು ಕೂಡ ಬಟ್ಟೆಗೋಸ್ಕರ ಮತ್ತು ಬಟ್ಟೆಗೋಸ್ಕರ. ಆದರೂ ಕೊನೆ ಕೊನೆ ಬಟ್ಟೆ ಬಟ್ಟೆಯಲ್ಲೇ ನಾವು ಅಶನ ವಶನದಲ್ಲೇ ನಾವು ಕಾಲ ಕಳೆಯುವಂಥದ್ದು ಬೇಡ. ಕೊನೆಗೆ ಅವರೇನು ಹೇಳ್ತಕ್ಕಂತಂದರೆ ಕೊನೆಯ ಸಮಯದಲ್ಲಿ ನೀನು ಕಾಗಿನಿ ಆದಿಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವಂತ ಹೇಳ್ತಕ್ಕಂಥ ಭಕ್ತಿಯಿಂದ ಮನಮುಟ್ಟಿ ಮಾಡುವ ತುಂಬ ತೃಪ್ತಿದಾಯಕವಾಗಿ ಮಾಡುವಂಥದ್ದು ಅಂತಬಿಟ್ಟು ಹೇಳ್ತಾ ಹೋಗ್ತಂದರೆ ವಿನಾಕಾರ ಸಂಸಾರವನ್ನು ನಂಬಿ ಕೆಡಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ದೊರೆತನವು ಬಂದಾಗ ಕೆಟ್ಟದ ನುಡಿಯ ಬೇಡ. ನೀನೊಬ್ಬ ರಾಜನೋ ಅಥವಾ ಏನಾದರೂ ಒಂದು ಅಧಿಕಾರವೋ ಏನಾದರೂ ಪ್ರಾಪ್ತಿಯಾಯಿತು ಅಂತಂದಾಗ ನಾವು ಕೆಟ್ಟ ನುಡಿಗಳನ್ನು ಹೀನ ನುಡಿಗಳನ್ನು ಆಡಬಾರ್ದಂತೆ, ಕೆಟ್ಟ ಮಾತನ್ನು ಆಡಬಾರ್ದಂತೆ. ನೋಡಿದೆ ಸಿರಿ ಬಂದ ಕಾಲಕ್ಕೆ ಬಲುಬೆರೆಯ ಬೇಡ. ನೋಡಿದ್ರೆ ತುಂಬ ಮುಖ್ಯವಾದದ್ದು. ಶ್ರೀಮಂತಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಬಲು ಬೆರೆಯ ಬೆಳಕರು ಬಹಳಷ್ಟು ಬೆರೀತಾರೆ. ಅಲ್ಲಿ ಬೇದ್ರವರು ಕುಡುಕಾಂಚಾಣ ಹಂಗಾತ ಬಿತ್ತೋ ಹೆಗಲಲ್ಲಿ ಹಿತ್ತೋ. ಹೀಗೆ ಇಲ್ಲಿ ಹಣ ಹಿಂದಾಗ ಹಣ ಬಂದಂತಹ ಒಂದು ಸಂದರ್ಭದಲ್ಲಿ ಹಣವನ್ನು ನಾವು ಸಮಯ ಸಂದರ್ಭಕ್ಕನುಗುಣವಾಗಿ ಬಳಸುವಂತಹ
ಈಗ ಕೂತು ತಿನ್ನುವಂಥದ್ದೇ ಕುಡಿಕೆವನ್ನು ಸಾಧಿಸುವ ಈಗ ನಮ್ಮನೇನ ಸ್ವಲ್ಪ ಸ್ವಲ್ಪ ಹಣ ಬಂತು ಹಣವನ್ನು ನಮಗೆ ಹೆಚ್ಚು ಕಡಿಮೆ ಆಯ್ತಂತಂದ್ರೆ ಒಂದು ಕ್ಷಣಾರ್ಧದಲ್ಲಿ ಅದನ್ನು ಕಳೆದುಕೊಂಡು ಅದನ್ನು ನಾವು ಇಲ್ಲವಾಗಿಸ್ತೀವಿ. ಆದರೆ ಹಣ ಮುಖ್ಯವಾದಂಗೆ ಇರುವ ಹಣವನ್ನು ಜತನ ಮಾಡಿಕೊಳ್ಳುವಂತಹದ್ದು ಏನಿದೆಯೋ ಅದು ತುಂಬ ಮುಖ್ಯ ಎನ್ನುವಂತಹ ಕಥೆಗಳು ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಶಿವನಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ನೀನು ಸುಮ್ಮನೆ ಹಾಗೆ ಹೀಗೆ ನನ್ನ ಸಮಕ್ಕೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ವಿನಾಕಾರಣ ನೀನು ಹಾಳು ಮಾಡ್ಕೊಳ್ಬೇಡಂತಹದ್ದನ್ನು ಹೇಳುತ್ತಾ ಇಲ್ಲಿ ಕೊನೆಗೆ ಹೇಳ್ತಾರೆ ಕನಕದಾಸರು ಹೇಳ್ತಾ ಹೇಳ್ತಾರೆ ಸಿರಿವಂತ ಶ್ರೀ ಕಾಗಿನೆಲೆ ಯಾರಿ ಕೇಶವನ ಶ್ರೀಮನ್ನಾರಾಯಣನ ಶ್ರೀಹರಿಯ ವಿಷ್ಣು ಪರಮಾತ್ಮನ ಕೃಷ್ಣ ಪರಮಾತ್ಮನ ಶ್ರೀ ಸಿರಿವಂತ ಶ್ರೀಮಂತನಾದಂತಹ ಲಕ್ಷ್ಮಿಯ ಒಡೆಯನಾದಂತಹ ನಾರಾಯಣನ ಕಾಗಿನೆಲೆ ಯಾರಿ ಕೇಶವನ ಚರಣ ಕಮಲವನ್ನು ಸೇರಿ ಸುಖಿಯಾದ ಮನುಷ್ಯ ಮನುಷ್ಯ ನೋಡಿ ಮನುಷ್ಯ ಯಾವಾಗ ಅವನಿಗೆ ಸುಖ ಪ್ರಾಪ್ತಿ ಆಗುತ್ತಂತಂದ್ರೆ ಆ ಕಾಗಿನೆಲೆ ಯಾರಿ ಕೇಶವನನ್ನು ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ನಾವು ಪೂಜಿಸಿದಾಗ ಅವನ ಮೇಲೆ ನಂಬಿಕೆಯನ್ನು ಇಟ್ಟಾಗಲೇ ಚರಣ ಕಮಲ ಚರಣ ಅಂತಂದರೆ ಪಾದ ಚರಣ ಕಮಲ ಅಂದರೆ ಕಮಲದಂತಹ ಪಾದಗಳನ್ನು ಯಾರು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅಥವಾ ವಿಷ್ಣುವಿನ ಅಥವಾ ಕಾಗಿನೆಲೆ ಯಾರಿ ಕೇಶವನ ಆ ಒಂದು ಕಮಲದಂತಹ ಆ ಒಂದು ಪಾದಗಳನ್ನು ನೀನು ನಂಬು ನಂಬಿದರೆ ಏನಂತಪ್ಪ ಅಂತಂದರೆ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಮನುಷ್ಯ ಅಂದರೆ ಮನುಷ್ಯನಲ್ಲಿ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲಿ ಎರಡರಲ್ಲೂ ಕೂಡ ಸುಖ ಪ್ರಾಪ್ತಿ ಇಲ್ಲಿ ಒಳ್ಳೆಯ ಜೀವನ ನಡೆಸಬಹುದು. ಮುಂದೆ ಅಲ್ಲಿ ಪರಲೋಕದಲ್ಲಿ ಮುಕ್ತಿ ಅಥವಾ ಮೋಕ್ಷ ಎನ್ನುವಂತಹದ್ದು ಸಿಕ್ಕುತ್ತೆ ಎನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಕನಕದಾಸರು ಹೇಳ್ತಾರೆ. ನಾನು ಅರ್ಥಗಳನ್ನು ಕೊಟ್ಟೇನೆ. ಅರಸು ರಾಜ ಉಡುಗು ಕಾಲ ಸಮಯ ಯಮ ಆಡು ಆಟ ಮೇಕೆ ವಿರುದ್ಧ ಪದ ಜ್ಞಾನ ಅಜ್ಞಾನ ಧರ್ಮ ಅಧರ್ಮ ಸ್ಥಿರ ಅಸ್ಥಿರ ಸಿರಿತನ ಬಡತನ ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಆಶಾನಾಮಿಯಲು ಆಶಾನ ಪ್ಲಸ್ ಈಯಲು ಈ ಅಂತಂದರೆ ಕೊಡು ಅಂತ ಆಶಾನಾಮಿಯಲು ಅಂತಂದರೆ ಅಲ್ಲಿ ಅನ್ನವನ್ನು ನೀಡಬೇಕು ಅಥವಾ ಕೊಡಬೇಕು ಅಂತ. ಪಾಲ್ ಪ್ಲಸ್ ಬೆಣ್ಣೆ ಹಾಲು ಮತ್ತು ಬೆಣ್ಣೆ ದಾರೆ ಪ್ಲಸ್ ಎರೆ ಧಾರೆ ಇದಿಷ್ಟು ಕನಕದಾಸನ ಎರಡರಿಂದ ಸಂಸಾರ ಇರುವಂತಹ ಕೀರ್ತನೆಗೆ ಸಂಬಂಧಿಸಿದ ವಿಚಾರ. ಮತ್ತೆ ಮುಂದಿನ ಕಾಲದಲ್ಲಿ